ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಮಂಡ್ಯದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ರಾಷ್ಟೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ 67ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪ್ರಬಂಧ ಸ್ಪರ್ಧೆ ಹಾಗೂ ಅಭಿನಂದನೆ ಕಾರ್ಯಕ್ರಮವನ್ನು ಮಂಡ್ಯ ನಗರದ ಪೊಲೀಸ್ ಸರ್ಕಾರಿ ಹಿರಿಯ ಪಾಠಶಾಲೆಯಲ್ಲಿ ಆಯೋಜಿಸಿದ್ದು, ಕಾರ್ಯಕ್ರಮವನ್ನು ರಾಷ್ಟೀಯ ಮಾನವ ಹಕ್ಕುಗಳ ತರಬೇತುದಾರ ಸಮಾಜ ಸೇವಕ ವಕೀಲ ಎಂ ಗುರುಪ್ರಸಾದ್ ಅವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಸಂದರ್ಭದಲ್ಲಿ ಅವರು ಮಾತನಾಡಿದರು. ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಪೊಲೀಸ್ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕಿ ಜಯಲಕ್ಷ್ಮಿ ಅವರು ಈ ಸಂದರ್ಭದಲ್ಲಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಒಂದು ಕಾರ್ಯಕ್ರಮದಲ್ಲಿ ಆಶಾ ಕಿರಣ್ ಸೇವಾ ಸಂಸ್ಥೆಯ ಅಧ್ಯಕ್ಷಿ ಶ್ರೀ ಮಂಗಳಾಗೌಡ ಅವರು, ಮಂಜುಳಾ ರಮೇಶ್, ಸಮಾಜ ಸೇವಕ ಗುತ್ತಲು ಕೆ ಎಂ ನವೀನ್, ಬಿಸಿ ಸಂಪತ್ತು ಶಿಕ್ಷಕರಾದ ಜಯಶಂಕರಪ್ಪ, ಹೇಮಲತಾ ಸೇರಿದಂತೆ ವಿವಿಧ ಶಿಕ್ಷಕರು, ವಿದ್ಯಾರ್ಥಿಗಳು, ಗಣ್ಯರು ಹಾಜರಿದ್ದರು. ಕುಮಾರಿ ಅಶ್ವಿನಿ ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಸಹ ಈ ಕಾರ್ಯಕ್ರಮವನ್ನು ಜೊತೆಯಲ್ಲಿ ಸಹಯೋಗದೊಂದಿಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆ ಮುಖ್ಯ ಉಪಾಧ್ಯಾಯರಾದಂತಹ ಸನ್ಮಾನ್ಯ ಶ್ರೀಮತಿ ಜಯಲಕ್ಷ್ಮಿರವರೇ, ಹಾಗೆ ಜನಪರ ಕ್ರೈಎಸ್ ಅಧ್ಯಕ್ಷ ಆದಂತಹ ವೈ ಚಂದ್ರಮ್ಮನವರೇ, ಹಾಗೆ ಬಹಳ ದೂರದಿಂದ ಗುಂಡ್ಲುಪಿನ ಹಿರಿಯ ಶಿಕ್ಷಕರಾದಂತಹ ಸನ್ಮಾನ್ಯ ಶ್ರೀ ಡಿ ಎಸ್ ಜಯಪ್ಪನವರೇ, ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಬಹಳ ಹುಟ್ಟಿದ ಆರಂಭದಿಂದ ಕೊನೆ ಅಂತ್ಯದವರೆಗೂ ಸಹ ಮನುಷ್ಯ ಒಬ್ಬನೇ ಬದುಕಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಸಂಘ ಜೀವಿ, ಅವರು ಒಬ್ರಲ್ಲ ಒಬ್ಬರ ಜೊತೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಜೀವನವನ್ನು ಮಾಡಬೇಕಾದ್ರೆ, ಒಂದು ವೃತ್ತಿಯನ್ನು ಮಾಡಬೇಕಾದ್ರೆ ಅವ್ರ ಜೊತೆ ಸಹಕಾರವನ್ನು ಬೇಕಾಗ್ತದೆ. ಹಂಗಾಗಿ ಇವತ್ತು ಮಾನವ ಹಕ್ಕುಗಳು ಅಂತಕ್ಕಂಥದ್ದು ಬಹಳ ವಿಶೇಷವಾದಂತಹ ಕಾನೂನು ಅಡಿನಲ್ಲಿ ಬರ್ತಕ್ಕಂಥ, ಭಾರತ ದೇಶ ಏನು 300-400 ವರ್ಷಗಳಿಂದ ಇದ್ದೋ ಆಗ ಸಾಕಷ್ಟು ಬ್ರಿಟಿಷರ ಒಂದು ದಬ್ಬಾಳಿಕೆಯಿಂದ ನಮ್ಮನ್ನು ಹತ್ಯೆ ಮಾಡ್ತಾ ಇದ್ರು. ನಮ್ಮನ್ನ ಬಂದೂಕಿನಿಂದ ಕೊಲ್ತಾ ಇದ್ರು, ಮನುಷ್ಯರನ್ನ ಕೊಂದು ಒಂದು ಗುಂಪನ್ನು ಮಾಡಿ ಬೆಂಕಿಯನ್ನು ಇಡುವ ರೀತಿಯಲ್ಲಿ ಮಾನವ ಹಕ್ಕುಗಳು ಆಗ್ತಿದ್ರು, ಸಜೀವವಾಗಿ ದಹನ ಮಾಡ್ತಾ ಇದ್ರು ಈ ನಾಡಿನಲ್ಲಿ. ಹಂಗಾಗಿ ಅಂತವುಗಳೆಲ್ಲ ಹೋಗ್ಬೇಕು, ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಆಗ್ಬಾರ್ದು, ಮಾನವರನ್ನ ಸಾಯಿಸಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಮಾನವ ಹಕ್ಕುಗಳು ಅಂತಕ್ಕಂಥದ್ದು ಏನುಗಳ ದಿನಾಚರಣೆ ಆಚರಣೆ ಬಂತು. ಅವತ್ತಿಂದ ಇವತ್ತವರೆಗೂ ಸಹ ಈ ನಾಡಿನಾದ್ಯಂತ, ಎನ್ನಿ ಬರೀ ಭಾರತ ಅಲ್ಲ, ಜಗತ್ತಿನ ಅನೇಕ ದೇಶಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಇಡೀ ಜಗತ್ತಿನ ಅನೇಕ ದೇಶಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದಂತಹ ಒಂದು ಕಾನೂನು ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನ ಕೆಕ್ಕಿಸ್ಕೊಂಡು ನೋಡ್ತಕ್ಕಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಒಬ್ಬರ ಹಕ್ಕುಗಳನ್ನ, ಒಬ್ಬರ ಸೌಕರ್ಯಗಳನ್ನ ಯಾರು ಮತ್ತೊಬ್ಬ ವ್ಯಕ್ತಿ ಮೊಟಕುಗೊಳಿಸ್ತಾರೆ, ಅದು ಸಹ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಬರ್ತದೆ. ಹಂಗಾಗಿ ಹ್ಯೂಮನ್ ರೈಟ್ಸ್ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್ ಅಂತಕ್ಕಂಥದ್ದು, ಮಾನವ ಹಕ್ಕುಗಳು ಮತ್ತು ಮಾನವ ಮೌಲ್ಯ ಅಂತಕ್ಕಂಥದ್ದು ಬಹಳ ವಿಶೇಷವಾದಂತಹ ಒಂದು ಸಬ್ಜೆಕ್ಟ್. ಹಂಗಾಗಿ ಯಾವುದೇ ಒಂದು ಜಾತಿ, ವರ್ಣ, ಭೇದ, ತಾರತಮ್ಯ, ಧಾರ್ಮಿಕವಾಗಬಹುದು, ಮೇಲು ಕೀಳು ಅಂತಕ್ಕಂಥದ್ದು ಈ ಮಾನವ ಹಕ್ಕುಗಳಲ್ಲಿ ಸಾಮಾಜಿಕ ಸಮಾನತೆ ಸಂವಿಧಾನದಲ್ಲೂ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಶೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಹೇಳಿದ್ರು, ಕಳೆ ಬೇಡ ಕೊಲೆ ಬೇಡ, ಕಳೆ ಬೇಡ ಅಂದ್ರೆ ಕಳ್ತನ ಮಾಡಬೇಡ, ಕೊಲೆ ಬೇಡ ಅಂದ್ರೆ ಕೊಲೆ ಮಾಡಬೇಡ ಅಂತಕ್ಕಂಥದ್ದು, ಬಿಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ, ಅನ್ಯರ ಕಂಡ್ರೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತಕ್ಕಂಥ ಮಾತು ಹೇಳಿದ್ರು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಕ್ಕಂಥ ಮಾತು ಹೇಳಿದ್ರು. ಸ್ವರ್ಗ ನರಕ ಅಂತಕ್ಕಂಥದ್ದು ನಾವು ಉದ್ದಕ್ಕೆ ಹಾಲೆಳೆದು ಬರುವುದಿಲ್ಲ, ತೆಂಗಿನಕಾಯಿ ಬಾಳೆ ನೋಡೋದು ಬರುವುದಿಲ್ಲ. ಆಚಾರ ಹೇಗೆ ಶಿಕ್ಷಕರು ನಿಮ್ಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ, ಮುಂದಿನ ದಿವಸಗಳಲ್ಲಿ ಶಿಕ್ಷಕರಿಗೆ ಹಿಂದೆ ಆ ಗುರುವೇ ನಮಃ ಅಂತಿದ್ರು, ಈಗ ಗುರು ಏನ್ ನಮಃ ಅಂತಕ್ಕಂಥ ವಾತಾವರಣ ಬಂದ್ಬಿಟ್ಟಿದೆ. ಆ ಗುರುಗಳು ಅಂತ ಹೇಳಿದ್ರೆ ಆ ಚಪ್ಪಲಿ ಬಿಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕಾಲ ಇತ್ತು. ಆದ್ರೆ ಈ ಅನೇಕ ಕಡೆ ಎಲ್ಲಾ ವಿದ್ಯಾರ್ಥಿಗಳು ಈ ಭಕ್ತಿಯನ್ನು ಇಟ್ಕೋಬೇಕಾಗ್ತದೆ. ಸಮಾಜದಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯುವಂತಹ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ, ಮುಂದಿನ ದಿವಸಗಳಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ ಮುಂದುವರಿಬೇಕು ಅಂತಕ್ಕಂತಹ ಒಂದು ಮನೋಭಾವನೆಯನ್ನು ಇಟ್ಕೋಬೇಕಾಗ್ತದೆ. ಅಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಜಗಜ್ಯೋತಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಹ್ಯುಮ್ಯಾನಿಟಿಗೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರದು ಅಂತೇಳಿ, ಮಾನವ ಮೌಲ್ಯಗಳು ಕುಸಿಬಾರದು ಅಂತಕ್ಕಂಥ ಉದ್ದೇಶದಿಂದ ಮಾನವ ಹಕ್ಕುಗಳಿಗೆ ಮಾನವ ಮೌಲ್ಯಗಳಿಗೆ ಪೂರಕವಾಗಿ ಅವತ್ತು ದಿವಸ ಬಹಳ ಹೋರಾಟವನ್ನು ಮಾಡ್ತಾರೆ. ಅವತ್ತು ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತದೆ. ಸಾಕಷ್ಟು ಜನ ಏನು ಬುದ್ಧಿಜೀವಿಗಳು ಅಂತಕ್ಕಂಥವ್ರು ವಚನಗಳನ್ನ ಕನ್ನಡದಲ್ಲಿ ಬರೆದಂತ ವಚನಗಳನ್ನ ಬೆಂಕಿ ಹಾಕಿಸಲು ಪ್ರಯತ್ನ ಪಡ್ತಾರೆ. ಆಗ ನಮ್ಮ ರಿಟೈರ್ಡ್ ನಮ್ಮ ಹೆಡ್ ಮಾಸ್ಟರ್ ಅಂತವ್ರು, ನಮ್ಮ ಜಯಪ್ಪನಂತವ್ರು, ನಮ್ಮ ಜಯಲಕ್ಷ್ಮಿ ಅಂತವ್ರು, ಮಗಳ ಅನ್ನೋಂಥವ್ರು ಒಂದೊಂದು ವಚನನೂ ಸಹ ಹಿಂಗೆ ಕಚ್ಕೊಂಡು ಬರ್ತಾರೆ, ಆ ಕಂಕುಳಲ್ಲಿ ಹಾಕೊಂಡು ಬರ್ತಾರೆ, ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ. ಆ ರಕ್ಷಣೆ ಮಾಡಿದಂತ ವಚನಗಳೇ ಇವತ್ತು ನುಡಿದರೆ ಮೂರ್ತಿನ ಆರಾಧನೆ ತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಆ ಪ್ರತಿಯೊಬ್ಬರು ಮೆಚ್ಚಿ ಹೌದು ಹೌದನೇ ಬೇಕು ಅಂತಕ್ಕಂಥ ವಚನಗಳು. ನೋಡಿ ಹೊಡಿಬೇಕು ಚಪ್ಪಾಳೆ, ಸುಮ್ಮನೆ ಕೂತಿದ್ದಾರೆ. ಮಾನವ ಹಕ್ಕುಗಳನ್ನ
ರಚನೆ ಮಾಡಿದಂತ ಸುಮಾರು 300-400 ವರ್ಷಗಳಿಂದ ಹಿಂದೆ ಇದ್ದಂತ ರಾಬರ್ಟ್ ಅಲರ್ಟ್ ಅಂತಕ್ಕಂತವರಾಗಿರಬಹುದು ಸುಮಾರು 400-500 ವರ್ಷಗಳಿಂದ ಅನೇಕ ದೇಶದ ಸಾಕಷ್ಟು ಜನ ಬುದ್ಧಿಜೀವಿಗಳೆಲ್ಲ ಒಗ್ಗೂಡಿ ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರೋ ರೀತಿಯಲ್ಲಿ ಮಾನವ ಹಕ್ಕುಗಳು ಮಾನವ ಮೌಲ್ಯಗಳ ರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಒಂದು ಮಾನವ ಹಕ್ಕುಗಳ ಒಂದು ಕಾನೂನನ್ನ ಜಾರಿ ತಗೊಂಡು ಬಂತು ಕೇಳುವಂತದ್ದು ನೀವೆಲ್ಲಾರು ಬಸ್ ಅಲ್ಲಿ ಕೂತಿದ್ರೆ ಯಾರು ವಯಸ್ಸಾದವ್ರ ಹೇಳವರೇ ನೀವು ಹುಡುಗ ನೀನ್ಯಾಕ ಕೂತಿದ್ರೆ ಯಾಕೆ ನನಗ ಹಕ್ಕಿಲ್ವಾ ನಾನು ಕೂತ್ಕೋಬಾರ ಅಂತ ಹೇಳ್ತೀನಿ ಅದೇ ಮಾನವ ಹಕ್ಕುಗಳು ಅಂತಕ್ಕಂಥದ್ದು ಎಲ್ಲೋ ನೋಡೋ ಅಂತ ಹೇಳ್ತೀವಿ ಮತ್ತೆ ಬೈ ನೀಕ್ ಬಂದಿಲ್ಲ ಹೋಗಂದ್ರ ನಿಮ್ಮ ಅಪ್ಪಂದ ನೋಡೋ ಬೈಕ್ ನಾನು ಹೋಗ್ಬಾರ್ದು ಅಂತೀವಿ ಇದೇ ಮಾನವ ಹಕ್ಕುಗಳು ನಮ್ಮ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಂವಿಧಾನದ 14 ಕ್ಷೇತ್ರ ಅಡಿ ಕೊಟ್ಟಿರುವ ಸಾಮಾಜಿಕ ಸಮಾನತೆ ಇರತಕ್ಕಂಥದ್ದು ಸಂವಿಧಾನದ ಆಶಯಗಳಾಗ್ಬೋದು ಹೀಗೆ ಸಾಕಷ್ಟು ವಿಷಯಗಳು ಈ ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್ ಅಲ್ಲಿ ಬಂದಿದ್ದಾರೆ ಅಲ್ವಾ ಇಂಥ ಪುಸ್ತಕಗಳನ್ನು ನೀವು ಓದೋ ಮುಖಾಂತರ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನು ನಿಮ್ಮ ಮಸ್ತಕಕ್ಕೆ ಹಾಕೊಂಡು ನಿಮ್ಮ ಮಸ್ತಕವನ್ನೇ ಒಂದು ಪುಸ್ತಕವನ್ನಾಗಿ ಮಾಡ್ಕೋಬೇಕಾಗ್ತದೆ ಆ ನಿಟ್ಟಲ್ಲಿ ನೀವೆಲ್ಲ ಚೆನ್ನಾಗಿ ಓದಬೇಕಾಗ್ತದೆ ಬಹಳ ವಿಶೇಷವಾಗಿ ಇದರಲ್ಲಿ ಏನು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಮಾನತೆ ಅಂತಕ್ಕಂಥದ್ದು ಶೋಷಣೆಯನ್ನು ವಿರೋಧಿಸುವಂಥ ಹಕ್ಕು ಅಂತಕ್ಕಂಥದ್ದಾಗ್ಬೋದು ಧಾರ್ಮಿಕ ಸ್ವಾತಂತ್ರ್ಯ ಶೈಕ್ಷಣಿಕ ಸ್ವಾತಂತ್ರ್ಯ ಹಾಗೆ ಸಂವಿಧಾನದ ಅನೇಕ ವಿಷಯಗಳನ್ನು ಈ ಮಾನವ ಹಕ್ಕುಗಳಲ್ಲಿ ಹೇಳಿದೆ ಅಲ್ವಾ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ನಿಮ್ಮ ಜೀವಿತಾವಧಿಯಲ್ಲಿ ಈ ಸಣ್ಣ ವಯಸ್ಸು ನಿಮ್ದು ಇಷ್ಟೊಂದು ಮಕ್ಕಳಿದ್ರಿ ಯಾವುದೇ ನಿಮ್ಮ ಜೀವಿತಾವಧಿಯಲ್ಲಿ ಅದ್ರ ಜೊತೆಗೆ ಈ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ನಿತ್ಯೋತ್ಸವ ಆಗಿದೆ ಏನು ನವೆಂಬರ್ 1 ಶುರು ಮಾಡಿದಂತ ಕೋತಿಯರ್ ಮಹಾದೇವರು ನಿರಂತರವಾಗಿ 100 ಕಾರ್ಯಕ್ರಮ ಇವತ್ತು ಡಿಸೆಂಬರ್ 10 ಅಲ್ಲಿ 40 ದಿವಸಗಳ ಕಳೆದಿತ್ತು ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನ ಮಾಡಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.